ಸದ್ಯ ನಿಖಿಲ್ ಕುಮಾರಸ್ವಾಮಿ ಪತ್ನಿ ರೇವತಿ ಸೀಮಂತದಲ್ಲಿ ನಟಿ ರಾಧಿಕಾ ಕುಮಾರಸ್ವಾಮಿ ಹಾಗೂ ದರ್ಶನ್ ಅವರು ಕೊಟ್ಟ ಉಡುಗೊರೆ ಏನು ಗೊತ್ತಾ ಸ್ನೇಹಿತರೆ? ಹೌದು, ಅದನ್ನು ತಿಳಿಸ್ತೀವಿ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಖಿಲ್ ಕುಮಾರಸ್ವಾಮಿ ಮತ್ತು ಪತ್ನಿಯಾದ ರೇವತಿ ಸೀಮಂತ ಕಾರ್ಯಕ್ರಮ ನಡೆಯಿತು. ಈ ಸಮಾರಂಭಕ್ಕೆ ಕುಮಾರಸ್ವಾಮಿ ಅವರು ರಾಜಕೀಯ ಸ್ನೇಹಿತರಾದ ಮುನಿರತ್ನ ಯಡಿಯೂರಪ್ಪ, ಡಿ ಕೆ ಶಿವಕುಮಾರ್, ಜೆಡಿಎಸ್ ಪಕ್ಷದ ರಾಜಕಾರಣಿಗಳು ಬಂದಿದ್ದರು. ಇದಲ್ಲದೆ ನಿಖಿಲ್ ಕುಮಾರಸ್ವಾಮಿ ಹಲವಾರು ಸನ್ಮಾನ ರಂಗದ ಸ್ನೇಹಿತರು ಕೂಡ ಸೀಮಂತ ಕಾರ್ಯಕ್ರಮಕ್ಕೆ ಬಂದಿದ್ದರು. ರೇವತಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಶುಭ ಹಾರೈಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ತೋಟದ ಸೀಮಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಸದ್ಯ ಸೀಮಂತ ಕಾರ್ಯಕ್ರಮಕ್ಕೆ ಸುಮಾರು 300ಕ್ಕೂ ಹೆಚ್ಚು ಜನ ಬಂದಿದ್ದರು. ಎಲ್ಲರೂ ಕೂಡ ಒಳ್ಳೆಯ ಊಟವನ್ನು ಹಾಕಿಸಿದ್ದಾರೆ. ಇನ್ನು ರೇವತಿ ಅವರ ಸೀಮಂತಕ್ಕೆ ಡಿವೋರ್ಸ್ ದರ್ಶನ್ ಹಾಗೂ ರಾಧಿಕಾ ಕುಮಾರ್ಸ್ ಕೊಟ್ಟ ಉಡುಗೊರೆ ಏನು ಗೊತ್ತಾ ಸ್ನೇಹಿತರೆ? ಹೌದು, ಹೇಳ್ತೀವಿ ಕೇಳಿ. ಈ ಹಿಂದೆ ನಟ ನಮ್ಮ ಡಿ ಬಾಸ್ ದರ್ಶನ್ ನಿಖಿಲ್ ಕುಮಾರ ಸ್ವಾಮಿ ರೇವತಿ ಮದುವೆಗೆ ಕೂಡ ಶುಭ ಹಾರೈಸಿದ್ರು. ಇದಲ್ಲದೆ ನಿಖಿಲ್ ಕುಮಾರ ಸ್ವಾಮಿ ಜೊತೆ ಕುರುಕ್ಷೇತ್ರ ಸಿನಿಮಾದಲ್ಲಿ ಕೂಡ ಒಟ್ಟಾಗಿ ನಟಿಸಿದ್ರು. ಇವರಿಬ್ಬರ ನಡುವೆ ರಾಜಕೀಯ ವ್ಯತ್ಯಾಸಗಳು ಏನಿದ್ರು, ನಿಜ ಜೀವನ ನಿಖಿಲ್ ಕುಮಾರಸ್ವಾಮಿ ಮತ್ತು ಡಿ ಬಾಸ್ ಒಳ್ಳೆಯ ಸ್ನೇಹಿತರು ಕೂಡ. ನಿನ್ನೆ ರೇವತಿ ನಿಖಿಲ್ ಕುಮಾರಸ್ವಾಮಿ ಸಿನಿಮಾಕ್ಕೆ ಡಿ ಬಾಸ್ ದರ್ಶನ್ ಅವರು ಸುಮಾರು 20ಕ್ಕೆ ಹೆಚ್ಚು ಮರಗಳನ್ನು ಸಸಿಗಳನ್ನು ಉಡುಗೊರೆಯಾಗಿ ಕಳಿಸಿಕೊಟ್ಟಿದ್ದಾರೆ. ಇದರ ಜೊತೆಗೆ ಹೂವಿನ ಬೊಕ್ಕೆ ಕೂಡ ಕಳಿಸಿದ್ದಾರೆ. ಹಾಗೆ ರೇವತಿಗೆ ಒಂದು ಸೀರೆಯನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕಳಿಸಿಕೊಟ್ಟಿದ್ದಾರೆ. ಸದ್ಯ ಹಿಂದೆ ರಾಧಿಕಾ ಕುಮಾರಸ್ವಾಮಿ ಅವರು ನಿಖಿಲ್ ಹಾಗೂ ರೇವತಿ ಮದುವೆಗೂ ಕೂಡ ಶುಭ ಹಾರೈಸಿದ್ದರು. ಇದಲ್ಲದೆ ನಿಖಿಲ್ ಕೂಡ ತಂದೆ ಆಗುತ್ತಿದ್ದಾನೆ ಎಂದು ಗೊತ್ತಾದ ಮೇಲೆ ನಿಖಿಲ್ ಮತ್ತು ರೇವತಿ ಅವರಿಗೆ ಕರೆ ಮಾಡಿ ಶುಭಾಶಯಗಳು ಹೇಳಿದ್ರಂತೆ. ಈಗ ರೇವತಿ ನಿಖಿಲ್ ಕುಮಾರಸ್ವಾಮಿ ಸೀಮಂತಕ್ಕೆ ಕಾರಣ ತಿಳಿದು ಬರದೇ ಇದ್ರು, ರಾಧಿಕಾ ಕುಮಾರಸ್ವಾಮಿ ಅವರು ರೇವತಿ ಅವರಿಗೆ ವಿಶೇಷವಾದ ಉಡುಗೊರೆಗಳನ್ನು ಕಳಿಸಿಕೊಟ್ಟಿದ್ದಾರೆ. ಹೌದು, ರಾಧಿಕಾ ಕುಮಾರಸ್ವಾಮಿ ಅವರು ರೇವತಿ ಅವರಿಗೆ ಒಂದು ಮೈಸೂರು ಸಿಲ್ಕ್ ಸೀರೆ ಮತ್ತು ಒಂದು ಚಿನ್ನದ ಸರವನ್ನು ಉಡುಗೊರೆಯಾಗಿ ಕಳಿಸಿಕೊಟ್ಟಿದ್ದಾರೆ. ಇದಲ್ಲದೆ ರೇವತಿ ಮತ್ತು ನಿಖಿಲ್ಗೆ ಇಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಶುಭವನ್ನು ಹಾರೈಸಿದ್ದಾರೆ. ಇದಕ್ಕೆ ರೀಟ್ವೀಟ್ಗಳ ಸುರಿಮಳೆಯೇ ಬಂದಿದೆ ಎಂದು ಕೂಡ ತಪ್ಪಾಗಲಾರದು. ಹೌದು, ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಮಸ್ಕಾರ.